ಮೇಘನ ರಾಜ್ ಸರ್ಜಾ ಹೆಚ್ಚಿನ ಹೆಣ್ಣು ಮಕ್ಕಳು ಮದುವೆಯಾದ ತಕ್ಷಣ ತಮ್ಮ ಹೆಸರಲ್ಲಿ ಪತಿಯ ಹೆಸರು ಸೇರಿಸಿಕೊಂಡರೆ ಮೇಘನ ರಾಜ್ ಪತಿ ಅಗಲಿದ ಬಳಿಕ ತಮ್ಮ ಹೆಸರಿನ ಜೊತೆ ಸರ್ಜಾ ಎಂಬ ಇನ್ಶೀಲನ್ನು ಸೇರಿಸಿಕೊಂಡಿದ್ದಾರೆ ಪತಿಯ ಅಗಲಿಕೆ ಮೇಘನ ರಾಜರನ್ನು ಯಾವ ರೀತಿ ಕಾಡಿದೆ ಅನ್ನೋದಕ್ಕೆ ಇದು ಉದಾಹರಣೆ ಏಕೆಂದರೆ ಮೇಘನಾ ಮತ್ತು ಚಿರು ಪ್ರೀತಿ ಒಂದೆರಡು ದಿನಗಳದ್ದಲ್ಲ ವರ್ಷಗಳದ್ದು ಏಳೆಂಟು ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿ ಹಿರಿಯರ ಒಪ್ಪಿಗೆ ಪಡೆದೇ ಸಪ್ತಪದಿ ತುಳಿದ ಜೋಡಿ ಇದು ಹೀಗೆ ಎಲ್ಲರ ಆಶೀರ್ವಾದ ಪಡೆದು ಒಂದಾದ ಜೋಡಿ ಕೇವಲ ಎರಡು ವರ್ಷಗಳಲ್ಲಿ ಅಗಲುವಂತಾದರೆ ಉಳಿದುಕೊಂಡ ಜೀವಕ್ಕೆ ಇನ್ನೆಷ್ಟು ನೋವಾಗಿರಬೇಡ ಈ ಎಲ್ಲ ನೋವನ್ನು ಮರೆಯಲು ಮೇಘನಾ ಮತ್ತೆ ಸಿನಿಮಾ ರಂಗಕ್ಕೆ ಮರಳುತ್ತಾರಾ ಅಂತ ಪ್ರಶ್ನೆಗಳಿದ್ದರೆ ಏಕೆಂದರೆ ವಿವಾಹದ ಸಂದರ್ಭದಲ್ಲಿ ಮಲಯಾಳಂ ಚಿತ್ರದಲ್ಲಿ ಬ್ಯುಸಿಯಾಗಿದ್ದ ಬೇಡಿಕೆಯ ನಟಿ ಎನಿಸಿಕೊಂಡಿದ್ದರು ಮೇಘನಾ ವಿವಾಹದ ಬಳಿಕವೂ ಸ್ವಲ್ಪ ಕಾಲ ಫೇಲ್ಡ್ನಲ್ಲಿದ್ದು ಒಪ್ಪಿಕೊಂಡ ಚಿತ್ರ ಮುಗಿಸಿಕೊಟ್ಟಿದ್ದರು ಆಗಲೂ ಮಾಲಿವುಡ್ನಲ್ಲಿ ಬೇಡಿಕೆ ಇದ್ದೇ ಇತ್ತು ಈಗ ಚಿರು ಅಗಲಿಕೆಯ ಮೇಲೆ ಆ ನೋವನ್ನು ಮರೆಯುವುದಕ್ಕಾದರೂ ಅವರು ಮತ್ತೆ ಸಿನಿಮಾ ರಂಗಕ್ಕೆ ಬರಬೇಕು ತಮ್ಮ ನೆಚ್ಚಿನ ನಟನಾ ಕ್ಷೇತ್ರದಲ್ಲಿ ಮನಸ್ಪೂರ್ವಕವಾಗಿ ತೊಡಗಿಸಿಕೊಂಡರೆ ಅವರಿಗೆ ನೋವಿನಿಂದ ಹೊರಬರಲು ಸಾಧ್ಯವಾದೀತು ಎಂಬ ಮಾತುಗಳು ಆಪ್ತ ವಲಯದಲ್ಲಿ ಕೇಳಿಬರುತ್ತಿವೆ ಮೇಘನಾ ಅವರ ಮೇಲಿನ ಪ್ರೀತಿಯಿಂದ ಇಂಥ ಮಾತುಗಳು ಕೇಳಿ ಬಂದರೂ ಸದ್ಯದ ಸ್ಥಿತಿಯಲ್ಲಿ ಅವರು ಸಿನಿಮಾ ರಂಗಕ್ಕೆ ಮರಳುವುದು ಕಷ್ಟ ಏಕೆಂದರೆ ಅವರೀಗ ಚಿರು ಮಗುವಿಗೆ ತಾಯಿಯಾಗುವ ಹಾದಿಯಲ್ಲಿದ್ದಾರೆ ಚಿರಂಜೀವಿ ಅವರ ಮನೆಯಲ್ಲೇ ಇದ್ದರೆ ಮೇಘನಾ ಪತಿ ಅಗಲಿದ ಕೊರಗಿನಲ್ಲೇ ಇರುತ್ತಾರೆ ಇದರಿಂದ ಗರ್ಭವತಿಯಾಗಿರುವ ಈಕೆಗೆ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೆ ಅವರನ್ನೀಗ ತವರಿನಲ್ಲಿ ಬಿಡಲಾಗಿದೆ ಅಮ್ಮ ಪ್ರಮೀಳಾ ಜೋಶಾಯಿ ಮತ್ತು ಅಪ್ಪ ಸುಂದರರಾಜ್ ಆರೈಕೆಯಲ್ಲಿ ಅವರೀಗ ನಿಧಾನಕ್ಕೆ ಚೇತರಿಸಿಕೊಳ್ಳುತ್ತಿದ್ದಾರೆ ಅಲ್ಲದೆ ಸ್ನೇಹಿತರು ಅವರ ದುಃಖವನ್ನು ಮರೆಸಲು ಇನ್ನಿಲ್ಲದಂತೆ ಶ್ರಮಿಸುತ್ತಿದ್ದಾರೆ ಚಿತ್ರರಂಗದ ಆಪ್ತರೂ ಕೂಡ ಮೇಘನಾ ರಾಜರನ್ನು ಆಗಾಗ ಭೇಟಿ ಮಾಡುತ್ತಾ ಸಮಾಧಾನ ಪಡಿಸುತ್ತಾರೆ ಮೇಘನಾ ಈ ದುಃಖದಿಂದ ಬೇಗ ಹೊರಬರಲಿ ತಾಯಿಯಾದ ಬಳಿಕವಾದರೂ ಮತ್ತೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಪ್ರತಿಭೆ ಮೆರೆಯಲಿ ಎಂಬ ಹಾರೈಕೆ ಇವರ ಅಭಿಮಾನಿಗಳದ್ದು ಈಗ ಮೇಘನಾ ಹೆಸರಲ್ಲಿ ಅವರು ಅಭಿಮಾ ಅವರ ಅಭಿಮಾನಿಗಳು ಕೂಡ ಒಂದು ಇನ್ಸ್ಟಾಗ್ರಾಮ್ ಖಾತೆ ತೆರೆದಿದ್ದಾರೆ ಅಲ್ಲಿ ಮೇಘನಾ ಮತ್ತು ಚಿರುವಿಗೆ ಸಂಬಂಧಿಸಿದ ಫೋಟೋಗಳನ್ನು ಅಪ್ಲೋಡ್ ಮಾಡಲ ಮಾಡಲಾಗುತ್ತಿದೆ ತಮ್ಮ ಸ್ವಂತ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೇ ಇತ್ತೀಚೆಗೆ ಮೇಘನಾ ತಮ್ಮ ಅಭಿಮಾನಿಯೊಬ್ಬರು ತಮಗೆ ಕೊಟ್ಟ ಚಿರುವಿನ ರೇಖಾಚಿತ್ರವನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಚಿರುವಿನ ನೆನಪಿನ ಕಾರ್ಯಕ್ರಮದಲ್ಲಿ ಸೇರಿದ ಚಿರು ಬಂಧುಗಳು